ನಮಸ್ಕಾರ, ಸುಮುಖ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿ ಎಪಿಎಂಸಿ ಗೇಟ್ ಬಳಿಯ ಬಸ್ ತಂಗುದಾಣ ಮಾನಸಿಕ ಅಸ್ವಸ್ಥರ ಗೂಡು. ಸಂಬಂಧಿಸಿದ ಅಧಿಕಾರಿಗಳಿಗೆ ಇದು ಕಾಣಿಸುತ್ತಿಲ್ಲ ನೋಡಿ. ಶೀಗೇಹಳ್ಳಿ ಬಳಿ 40,000 ರೂಪಾಯಿ ಮೌಲ್ಯದ ಶ್ರೀಗಂಧ ವಶ. ಚೋರ ಪರಾರಿ, 12 ಕೆಜಿ ಶ್ರೀಗಂಧ ಮತ್ತು ಎಂಎಟಿ ಬೈಕ್ ವಶ. 6,000 ಹೆಚ್ಚು ಗಣೇಶ ಚಿತ್ರ ಸಂಗ್ರಹಿಸಿರುವ ಶಿರಸಿ ಆದರ್ಶನಗರದ ಪೂರ್ಣಿಮಾ ವಲ್ಲವಿ ಅಮ್ಮ ಮಗಳ ಹವ್ಯಾಸ ದರ್ಶನ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಯುಆರ್ ಅನಂತಮೂರ್ತಿ ವಿಧಿವಶ. ನಾಗರಿಕ ಸೌಲಭ್ಯದ ಕುರಿತು ನಾವು ಮಾತನಾಡುತ್ತೇವೆ. ಹಲವು ಸಂಘಟನೆಗಳು ತಾವೇನು ಸಾಹಸ ಮಾಡಿದವರಂತೆ ಮನವಿ ಕೊಡುವುದರಲ್ಲೇ ತಲ್ಲೀನವಾಗಿರುತ್ತವೆ. ವಾಸ್ತವಗಳನ್ನು ಗಮನಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಎನ್ನುವುದನ್ನೇ ಮರೆತಿರುತ್ತೇವೆ ಅಲ್ಲವೇ? ಶಿರಸಿ ನಗರದ ಹಲವಾರು ಬಸ್ ನಿಲ್ದಾಣದಂತೆ ಹುಬ್ಬಳ್ಳಿ ರಸ್ತೆಯ ಎಪಿಎಂಸಿ ಗೇಟ್ ಬಳಿಯೂ ಸಾರ್ವಜನಿಕ ಬಸ್ ತಂಗುದಾಣವಿದೆ. ಈ ಬಸ್ ತಂಗುದಾಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ನಿಂತಿಲ್ಲ. ಕಾರಣ, ತಂಗುದಾಣ ವ್ಯವಸ್ಥಿತವಾಗಿಲ್ಲವೆಂದಲ್ಲ, ಕಳೆದ ಒಂದು ವರ್ಷದೀಚೆ ಮಾನಸಿಕ ಅಸ್ವಸ್ಥರ ಗೂಡಾಗಿ ಎಪಿಎಂಸಿ ಗೇಟ್ ಬಳಿಯ ಬಸ್ ತಂಗುದಾಣ ಉಳಿದಿದೆ. ಬಸ್ ತಂಗುದಾಣದ ತುಂಬಾ ಹರಡಿದ ಕಸ, ಜೋತಾಡುವ ಬಟ್ಟೆ, ಅಡಿಗೆಗಾಗಿ ಇಟ್ಟ ಕಲ್ಲು, ಗಡ್ಡದಾರಿ, ಅಸ್ತವ್ಯಸ್ತ ಬಟ್ಟೆ ತೊಟ್ಟ ವ್ಯಕ್ತಿಗಳು ಇಲ್ಲಿ ಉಳಿಯುತ್ತಿದ್ದಾರೆ. ಬಸ್ ತಂಗುದಾಣದ ಬಳಿ ಹೆಂಗಸರು ಮಕ್ಕಳು ನಿಲ್ಲಲು ಅಂಜುತ್ತಿದ್ದಾರೆ. ಒಟ್ಟಿನಲ್ಲಿ ಈ ತಂಗುದಾಣ ಜನರ ಉಪಯೋಗಕ್ಕೆ ಬಾರದೆ ಪ್ರಯಾಣಿಕರು ಮಳೆ ಬಿಸಿಲಿಗೆ ಪಕ್ಕದಲ್ಲಿಯ ಮರದ ನೆರಳನ್ನು ಆಶ್ರಯಿಸಬೇಕಾಗಿದೆ. ಎಪಿಎಂಸಿ ಗೇಟ್ ಬಳಿಯ ತಂಗುದಾಣದಲ್ಲಿ ಠಿಕಾಣಿ ಹೂಡಿರುವ ಮಾನಸಿಕ ಅಸ್ವಸ್ಥರನ್ನು ಕೂಡಲೇ ಪುನರ್ವಸತಿ ಕೇಂದ್ರಕ್ಕೆ ಸಾಗಿಸಬೇಕಾಗಿದೆ. ಇದನ್ನು ಮಾಡುವವರು ಯಾರು? ನಗರದ ಪೊಲೀಸ್ ಠಾಣೆಯವರಿಗೆ ಇದು ಕಾಣಿಸುತ್ತಿಲ್ಲ. ಸಂಘಟನೆಯ ಧುರೀಣರಿಗೆ ಇದು ವಸ್ತುವಾಗಿಲ್ಲ. ಬಸ್ ತಂಗುದಾಣದಲ್ಲಿ ನಿಂತು ಆಡುವವರ ಮಾತು ಗಾಳಿಯಲ್ಲಿ ತೂರಿ ಹೋಗಿರುತ್ತದೆ. ಒಟ್ಟಿನಲ್ಲಿ ವ್ಯವಸ್ಥಿತವಾಗಿರಬೇಕಾದ ಬಸ್ ತಂಗುದಾಣ ಇದ್ದೂ ಇಲ್ಲದಂತಾಗಿದೆ. ಎಪಿಎಂಸಿ ಬಳಿ ಬಸ್ ತಂಗುದಾಣ ಕಟ್ಟಿಸಿರುವುದಾದರೂ ಯಾಕೆ ಎನ್ನುವ ಪ್ರಶ್ನೆ ಸಾರ್ವಜನಿಕರನ್ನು ಕಾಡತೊಡಗಿದೆ. ತಕ್ಷಣದಲ್ಲಿ ಎಪಿಎಂಸಿ ಬಸ್ ತಂಗುದಾಣವನ್ನು ಅಲ್ಲಿ ವಾಸ್ತವ್ಯ ಹೂಡಿರುವ ಮಾನಸಿಕ ಅಸ್ವಸ್ಥರಿಂದ ಮುಕ್ತಿಗೊಳಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ತಾಲೂಕಾಡಳಿತ ನೋಡಿಕೊಳ್ಳಬೇಕೆಂಬುದು ಸುಮುಖ ಟಿವಿಯ ಆಶಯವಾಗಿದೆ. ಶಿರಸಿ ತಾಲೂಕಿನ ದೊಡ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂಚಿನಕೇರಿ, ಬಸಳೆಕೊಪ್ಪ ಮತ್ತು ಲಂಡಕನಹಳ್ಳಿ ಭಾಗದಲ್ಲಿ ಆಗಸ್ಟ್ 21ರಂದು ವೈಯಕ್ತಿಕವಾಗಿ ತೆರೆದ ಕೊಳವೆ ಬಾವಿಗಳನ್ನು ದೊಡ್ನಳ್ಳಿ ಗ್ರಾಮ ಪಂಚಾಯತ್ದವರು ಸದಸ್ಯರು ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಮುಚ್ಚಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗ್ರಾಹಕರೇ, ಉತ್ತಮ ಗುಣಮಟ್ಟದ ಗಟ್ಟಿಮುಟ್ಟಾದ ಅನ್ಬ್ರೇಕೇಬಲ್ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಶಿರಸಿಯ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಸುದೀರ್ಘ ಬಾಳಿಕೆಯ ಆಕ್ಷನ್ ಕಂಪನಿಯ ಪ್ಲಾಸ್ಟಿಕ್ ಉತ್ಪನ್ನ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಾದ ಎಕೆ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ. ನಮ್ಮಲ್ಲಿ ಆಕ್ಷನ್ ಕಂಪನಿಯ ಗಟ್ಟಿಮುಟ್ಟಾದ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕ್ಯಾನ್, ಟಬ್, ಕುರ್ಚಿ, ಟೇಬಲ್, ಟಿಪಾಯಿ, ಕ್ರೇಟ್, ಬಕೆಟ್, ಕೊಡಪಾಸ್, ಗ್ಲಾಸ್ ರೇಂಜ್, ಸ್ಟೀಲ್ ಪಾತ್ರೆಗಳು ಹಾಗೂ ಎಲ್ಲ ರೀತಿಯ ಗೃಹೋಪಯೋಗಿ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ವಿವಿಧ ರೀತಿಯ ವಿವಿಧ ಅಳತೆಯ ಟ್ರಾಲಿ ಸ್ಟ್ಯಾಂಡ್ ಹಾಗೂ ಇನ್ನೂ ಅನೇಕ ದೀರ್ಘ ಬಾಳಿಕೆಯ ಗೃಹೋಪಯೋಗಿ ವಸ್ತುಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ಕೊಡಿ ಎಕೆ ಎಂಟರ್ಪ್ರೈಸಸ್ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಿರ್ಜಾನ್ಕರ್ ಪೆಟ್ರೋಲ್ ಬಂಕ್ ಎದುರು, ಶಿರಸಿ. ದೂರವಾಣಿ ಸಂಖ್ಯೆ 0838422544. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ.
ಶಿರಸಿ ತಾಲೂಕಿನ ಶೀಗೇಹಳ್ಳಿ ಅರಣ್ಯದಿಂದ ಅಕ್ರಮವಾಗಿ ಶ್ರೀಗಂಧ ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಅರಣ್ಯ ಇಲಾಖೆಯವರು ಸಫಲರಾಗದಿದ್ದರೂ ಆತ ಕದ್ದು ಸಾಗಿಸುತ್ತಿದ್ದ 12 ಕೆಜಿ ಶ್ರೀಗಂಧದ ತುಂಡು ಮತ್ತು 2 ಗರಗಸ 1 MAT ಬೈಕ್ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಗಸ್ಟ್ 22ರ ಬೆಳಗಿನ ಜಾವ ಶೀಗೇಹಳ್ಳಿ ಗ್ರಾಮ ಅರಣ್ಯ ಸಮಿತಿ ಹಾಗೂ ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯ ವೇಳೆ ಶ್ರೀಗಂಧ ಚೋರ ಸಾಗಿಸುತ್ತಿದ್ದ ಗಂಧದ ತುಂಡಿನ ಜೊತೆ ತನ್ನ ಎಂಎಟಿ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ. ಈತ ಕದ್ದ ಶ್ರೀಗಂಧದ ಮೌಲ್ಯ ಸುಮಾರು 40,000 ರೂಪಾಯಿ ಆಗಿದ್ದು ಅರಣ್ಯ ಇಲಾಖೆ ಶ್ರೀಗಂಧದ ಚೋರನಿಗಾಗಿ ಶೋಧ ನಡೆಸುತ್ತಿದೆ. ಅರಣ್ಯ ಇಲಾಖೆಯ ಎಸಿಎಫ್ ಎಸ್ಜಿ ಹೆಗಡೆ, ಆರ್ಎಫ್ಒ ಮುನಿತಿಮ್ಮ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಲ್ಲದೆ ಶೀಗೇಹಳ್ಳಿ ಗ್ರಾಮ ಅರಣ್ಯ ಸಮಿತಿಯ ವಿಶ್ವನಾಥ್ ಹೆಗಡೆ ಹಾಗೂ ಸದಸ್ಯರು ಶ್ರೀಗಂಧ ಕಳ್ಳ ಸಾಗಾಣಿಕೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀಗಂಧ ಚೋರರ ಹಾವಳಿ ಪ್ರತಿ ಗ್ರಾಮದಲ್ಲೂ ಮಳೆಗಾಲದ ವೇಳೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಅರಣ್ಯ ಇಲಾಖೆ ಇನ್ನಷ್ಟು ಜಾಗೃತರಾದರೆ ಮಾತ್ರ ಶ್ರೀಗಂಧದ ಮರ ಉಳಿಸಲು ಸಾಧ್ಯ. ಶಿರಸಿ ಕೆಎಚ್ಬಿ ಕಾಲೋನಿಯ ಶ್ರೀಶಕ್ತಿ ಮಂಡಳಿಯ ವತಿಯಿಂದ ಆಗಸ್ಟ್ 22ರಂದು ಅರಿಶಿಣ ಕುಂಕುಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಅಂಗವಾಗಿ ಸೌಭಾಗ್ಯದ ಸಂಕೇತವಾದ ಅರಿಶಿಣ ಕುಂಕುಮ ಕಾರ್ಯಕ್ರಮ ಕೆಎಚ್ಬಿ ಕಾಲೋನಿಯ ಡಿಜಿ ಶೇಟ್ ಅವರ ಮನೆಯಲ್ಲಿ ನೆರವೇರಿತು. ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಬಾಗಿನಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯೆ ಜ್ಯೋತಿಗೌಡ, ಶ್ರೀಶಕ್ತಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶಾಂತಾ ಶೇಟ್, ಕಾರ್ಯದರ್ಶಿ ಶಾಂತಲಾ ಹೆಗಡೆ ಹಾಗೂ ಕೆಎಚ್ಬಿ ಕಾಲೋನಿಯ ಮಹಿಳೆಯರು ಪಾಲ್ಗೊಂಡಿದ್ದರು. ಭಾರತ ಜನಗಣತಿ ನಿರ್ದೇಶನಾಲಯದ ವತಿಯಿಂದ 2011ರಲ್ಲಿ ನಡೆದ ಜನಗಣತಿ ಎಣಿಕೆದಾರರ ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಹಳಿಯಾಳದ ತಿಮ್ಮಾಪುರ ಶಾಲೆಯ ಶಿಕ್ಷಕ ಶಾಂತಾವಾಸ್ ದೇವನಾಯಕ್ ಕಂಚಿನ ಪದಕ ಮತ್ತು ಪ್ರಶಂಸನಾ ಪತ್ರ ರಾಷ್ಟೀಯ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅಮೆರಿಕದಲ್ಲಿ ನಡೆಯುವ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾಗಿರುವ ಕೃಷಿ ಮೇಳದಲ್ಲಿ ಭಾಗವಹಿಸುವಂತೆ ಅಮೆರಿಕ ಸರ್ಕಾರವು ಸಂಸದ ಅನಂತಕುಮಾರ್ ಹೆಗಡೆಗೆ ಆಹ್ವಾನಿಸಿದೆ. ಸಂಸತ್ತಿನಲ್ಲಿ ಹಾಗೂ ತಮ್ಮ ಕ್ಷೇತ್ರದಲ್ಲಿ ಇವರು ರೈತರ ಪರವಾಗಿ ತೆಗೆದುಕೊಂಡಿರುವ ನಿಲುವು ಮತ್ತು ಕೃಷಿ ಬಗೆಗಿನ ಬಹು ಆಯಾಮಿ ಕಲ್ಪನೆಗಳನ್ನು ಗುರುತಿಸಿ ಭಾರತ ದೇಶದ ರೈತರ ಪ್ರತಿನಿಧಿಯಾಗಿ ಅಮೆರಿಕ ಅತಿಥಿಯನ್ನಾಗಿ ಆಹ್ವಾನಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ ಯಲ್ಲಾಪುರ ಘಟಕ ಆಗಸ್ಟ್ 23ರಂದು ಮಧ್ಯಾಹ್ನ ಕಸಾಪ ಭವನದಲ್ಲಿ ಶ್ರಾವಣ ಕವಿಗೋಷ್ಠಿ ಏರ್ಪಡಿಸಿದೆ. ಕವಿಗೋಷ್ಠಿಯಲ್ಲಿ ಹಿರಿಯ ಸಾಹಿತಿ ನಾಸು ಭರತವಳ್ಳಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು ಕಸಾಪ ತಾಲೂಕು ಅಧ್ಯಕ್ಷ ಶ್ರೀರಂಗ ಕಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಡ್ರೀಮ್ ಪಾರ್ಕ್ ವಸತಿ ನಿವೇಶನಗಳ ಬೀಡು ಶಿರಸಿ ಉತ್ತರ ಕನ್ನಡ. ಸರ್ವರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಯೋಜನಾಬದ್ಧ ನಿಯಮಬದ್ಧವಾಗಿ ರೂಪಿತ ಶುದ್ಧ ಸುಂದರ ತಾಣದಲ್ಲಿ ನೀವು ನಿಮ್ಮ ನಿವಾಸ ಹೊಂದುವ ಕನಸು ನನಸಾಗಿಸಿಕೊಳ್ಳಲು ಡ್ರೀಮ್ ಪಾರ್ಕ್ನಲ್ಲಿದೆ ಸುವರ್ಣಾವಕಾಶ. ನಮ್ಮ ವೈಶಿಷ್ಟ್ಯತೆಗಳು ವಾಸ್ತು ರೀತ್ಯಾರೂಪಿತ ಫ್ಲಾಟ್ಗಳು, ಮಕ್ಕಳ ಆಟಿಕೆ ಪರಿಕರಗಳನ್ನೊಳಗೊಂಡ ಅಚ್ಚ ಹಸಿರಿನ ಪಾರ್ಕ್, 24 ಗಂಟೆ ನೀರಿನ ವ್ಯವಸ್ಥೆ, ವೈಜ್ಞಾನಿಕ ಕಾಂಕ್ರೀಟ್ ಡ್ರೈನೇಜ್ ವ್ಯವಸ್ಥೆ, ಬ್ಯಾಂಕ್ ಸಾಲ ಸೌಲಭ್ಯ, ನಿವೇಶನದ ಒಳಾಂಗಣದಲ್ಲಿ ಅಗಲವಾದ ಡಾಂಬರ್ ರಸ್ತೆ, ನಿವೇಶನದ ಸುತ್ತಲೂ ಭದ್ರವಾದ ಕಂಪೌಂಡ್ ಗೋಡೆ. ಅಲ್ಲದೆ ಶಿರಸಿ ಹೊಸ ಬಸ್ ಸ್ಟ್ಯಾಂಡ್ನಿಂದ 3.5 ಕಿಲೋಮೀಟರ್, ಹಳೆ ಬಸ್ ಸ್ಟ್ಯಾಂಡ್ನಿಂದ 3 ಕಿಲೋಮೀಟರ್ ಹಾಗೂ ಶಿರಸಿ ಸ್ಟೇಡಿಯಂನಿಂದ 1 ಕಿಲೋಮೀಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಪಿ ಹೆಗಡೆ ಬಪ್ನಲ್ಲಿ, ಮೊಬೈಲ್ ನಂಬರ್ 9448146852 ಹಾಗೂ ಸುರೇಶ್ ಚಂದ್ರ ಹೆಗಡೆ ಕಶಿನ್ ಮನೆ, ಮೊಬೈಲ್ ನಂಬರ್ 9481988199. ಮಾಲೀಕತ್ವ ಮತ್ತು ಅಭಿವೃದ್ಧಿ ವ್ಯವಸ್ಥೆ ಪ್ರಕಾಶ್ ಜಿ ಹೆಗಡೆ. ಈ ನಿವೇಶನಗಳಲ್ಲಿ ಮನೆ ಕಟ್ಟಲು ಬಯಸಿದ್ದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ.
ಕೆಲಸವನ್ನ ನಿಭಾಯಿಸುತ್ತಾ ಜೊತೆಗೆ ದಿನದ ಉಳಿದ ಸಮಯದಲ್ಲಿ ತಮ್ಮ ಹವ್ಯಾಸದಲ್ಲೇ ತೊಡಗಿರುವ ಅಪರೂಪದ ಅಮ್ಮ ಮಗಳು ಶಿರಸಿಯ ಆದರ್ಶ ನಗರದ ಪೂರ್ಣಿಮಾ ಮತ್ತು ಪಲ್ಲವಿ. ಒಂದಕ್ಕಿಂತ ಒಂದು ಮನಮೋಹಕ ಲೋಲಾಕುಗಳು, ಬಗೆ ಬಗೆಯ ಹೂವುಗಳು, ಚಿತ್ತಾರಗಳು ನೋಡುಗರನ್ನ ಒಂದು ಕ್ಷಣ ತಮ್ಮ ತಲೆ ಸೆಳೆದು ಬಿಡುತ್ತವೆ. ಇಷ್ಟೊಂದು ಬಗೆಯನ್ನ ಒಂದೇ ಬಾರಿ ನೋಡಿದಾಗ ಎಲ್ಲವನ್ನೂ ಒಮ್ಮೆಲೆ ಕಣ್ಣಲ್ಲಿ ತುಂಬಿಸಿಕೊಳ್ಳುವ ಹಂಬಲ ಉಂಟಾಗುವುದಂತೂ ಸತ್ಯ. ಈ ಎಲ್ಲ ಆಕರ್ಷಕ ಕಲಾಕೃತಿಗಳನ್ನು ಪೇಪರಿನಿಂದ ಬೇಡವೆಂದು ಬಿಸಾಡಿದ ಕಸದಿಂದ ಸಿದ್ಧಪಡಿಸಿರುವುದು ನಿಜಕ್ಕೂ ಸೋಜಿಗವೇ. ಹಾಕಲು ಬಾರದ ಜೀನ್ಸ್ ಪ್ಯಾಂಟ್ ಅನ್ನು ಕಾಲೊರೆಸಲು ಉಪಯೋಗಿಸಿ ತಾವೇನನ್ನೂ ವೇಸ್ಟ್ ಮಾಡೋದಿಲ್ಲ ಎಂದು ಬೀಗುವವರಿಗೆ ಇಲ್ಲಿದೆ ವೇಸ್ಟ್ ಜೀನ್ಸ್ ಪ್ಯಾಂಟ್ ನ ಆಕರ್ಷಕ ಬ್ಯಾಗ್. ಇನ್ನು ಉಲ್ಲನ್ನಿನ ತಯಾರಿಕೆಗಳಂತೂ ಸೂಪರ್. ಬಳಸಲು ಬಾರದ ಸೀಡಿಗಳಿಂದ ತಯಾರಿಸಿದ ಬ್ಯಾಗ್ಗಳು ತುಂಬಾ ಸುಂದರವಾಗಿವೆ. ಇವೆಲ್ಲ ತಯಾರಿಕೆಗಳ ಒಡತಿ ಶಿರಸಿಯ ಆದರ್ಶ ನಗರದ ಪಲ್ಲವಿ ಪಿ ಪ್ರಭು. ಸಿದ್ದಾಪುರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆನರಾ ಬ್ಯಾಂಕ್ ಉದ್ಯೋಗಿ ಪದ್ಮನಾಭ್ ಹಾಗೂ ಗೃಹಿಣಿ ಪೂರ್ಣಿಮಾ ದಂಪತಿಗಳ ಪುತ್ರಿಯಾಗಿರುವ ಇವರು ಕಳೆದ 6 ತಿಂಗಳಲ್ಲಿ ಅಸಂಖ್ಯಾತ ಕರಕುಶಲ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಇವರು ಇಂಟರ್ನೆಟ್ ಅಲ್ಲಿ ಇವುಗಳ ಕುರಿತು ಮಾಹಿತಿ ಕಲೆ ಹಾಕಿ ಅದಕ್ಕೆ ತಮ್ಮ ಸೃಜನಶೀಲತೆಯನ್ನು ಕಲಾತ್ಮಕತೆಯನ್ನು ಬೆರೆಸಿ ತಯಾರಿಸಿದ್ದಾರೆ. ತಾವೇ ತಯಾರಿಸಿದ ಉಲ್ಲನ್ ಶೂವನ್ನು ಧರಿಸಿ ಚಳಿಗಾಲದಲ್ಲಿ ಇದನ್ನು ಧರಿಸಿದರೆ ಬೆಚ್ಚಗಿರುತ್ತದೆ ಎಂಬುದನ್ನು ಪಲ್ಲವಿಯವರು ಹೇಳುತ್ತಾರೆ. ಇನ್ನು ಇವರ ಅಮ್ಮ ಪೂರ್ಣಿಮಾ ಪದ್ಮನಾಭ್ ಆಮಂತ್ರಣ ಪತ್ರಿಕೆಯಲ್ಲಿರುವ ಗಣಪತಿ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳನ್ನು ಕಲಾತ್ಮಕವಾಗಿ ಜೋಡಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಮನೆಗೆ ಬರುವ ಆಮಂತ್ರಣ ಪತ್ರಿಕೆಗಳನ್ನು ಎಸೆಯಬಾರದೆಂಬ ಕಾರಣದಿಂದ ಸಂಗ್ರಹಿಸುತ್ತಾ ಬಂದ ಇವರು ಅವುಗಳಲ್ಲಿರುವ ಗಣಪತಿ ಚಿತ್ರಗಳನ್ನು ಕತ್ತರಿಸಿ ಕಾರ್ಡ್ ಶೀಟ್ನಲ್ಲಿ ಕಲಾತ್ಮಕವಾಗಿ ಅಂಟಿಸಿದ್ದಾರೆ. ಒಂದೊಂದು ಕಾರ್ಡ್ ಶೀಟ್ ಅನ್ನು ಒಂದೊಂದು ಬಗೆಯ ಗಣಪತಿಯನ್ನು ಪ್ರತ್ಯೇಕವಾಗಿಯೇ ಅಂಟಿಸಿರುವುದು ಒಂದು ವಿಶೇಷವೇ ಸರಿ. ಮನೆಗೆಲಸದ ಜೊತೆಯಲ್ಲಿಯೇ ಮಗಳಿಗೂ ತುಂಬು ಪ್ರೋತ್ಸಾಹ ನೀಡುತ್ತಾ ತಾವು ಗಣಪತಿಯ ಸಂಗ್ರಹದಲ್ಲಿ ತೊಡಗಿರುವ ಇವರು ಇಲ್ಲಿಯವರೆಗೆ ಸುಮಾರು 6,000ಕ್ಕೂ ಹೆಚ್ಚು ಗಣಪತಿಯನ್ನು ಸಂಗ್ರಹಿಸಿ ಕಾರ್ಡ್ ಶೀಟ್ನಲ್ಲಿ ಅಂಟಿಸಿದ್ದಾರೆ. ಇನ್ನೂ ಅನೇಕ ಬಗೆಯ ಗಣೇಶ ಇವರ ಸಂಗ್ರಹದಲ್ಲಿದ್ದಾನೆ. ಇವರು ಲಿಮ್ಕಾ ದಾಖಲೆ ಪುಸ್ತಕದಲ್ಲಿ ತನ್ನ ಹೆಸರು ಸೇರಿಸಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ. ಪಾದರಸದಂತೆ ಸದಾ ಚುರುಕಾಗಿರುವ ಇವರು ಟಿವಿಯಲ್ಲಿ ಧಾರಾವಾಹಿ ನೋಡಿ ಕಾಲಹರಣ ಮಾಡುವ ಬದಲು ಅದೇ ಸಮಯದಲ್ಲಿ ಏನಾದರೂ ಚಟುವಟಿಕೆಯಲ್ಲಿ ತೊಡಗಿದಾಗ ಇನ್ನೂ ಹೆಚ್ಚಿನ ಸಂತೋಷ ನೆಮ್ಮದಿ ಗಳಿಸಬಹುದೆಂದು ಕಿವಿಮಾತನ್ನ ಹೇಳುತ್ತಾರೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆಸುತ್ತಿರುವ ಸಮುದಾಯ ಅಭಿವೃದ್ಧಿ ಪಾಲಿಟೆಕ್ನಿಕ್ಗಳ ಮುಖಾಂತರ ಗ್ರಾಮೀಣ ಬಡ ನಿರುದ್ಯೋಗಿ ಯುವಕ ಯುವತಿಯರಿಗಾಗಿ ವಿವಿಧ ಉಚಿತ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಇಂಗ್ಲಿಷ್ ಬೆರಳಚ್ಚು, ಕನ್ನಡ ಬೆರಳಚ್ಚು, ಇಂಗ್ಲಿಷ್ ಶೀಘ್ರಲಿಪಿ, ಕನ್ನಡ ಶೀಘ್ರಲಿಪಿ, ಸೀಲ್ ಸೂಪರ್ವೈಸರ್, ವೆಬ್ ಡಿಸೈನ್, ಮೋಟರ್ ರಿವೈಂಡಿಂಗ್, ಎಂಬ್ರಾಯ್ಡರಿ ತರಬೇತಿಗಳನ್ನು ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡಿ ಆಗಸ್ಟ್ 30ರೊಳಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಕಾರವಾರ ಮೊಬೈಲ್ ಸಂಖ್ಯೆ 9448584695 ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಸತತವಾಗಿ 12 ವರ್ಷಗಳಿಂದ ವರ್ಲ್ಡ್ No.1 ಖ್ಯಾತಿಯ ಹೀರೋ ಕಂಪನಿಯ ದ್ವಿಚಕ್ರ ವಾಹನಗಳ ಮಾರಾಟ ಹಾಗೂ ಅತ್ಯುತ್ತಮ ಸರ್ವಿಸ್ಗೆ ಶಿರಸಿಯ ಶಕ್ತಿ ಮೋಟಾರ್ಸ್ ಉತ್ತರ ಕನ್ನಡ ಹಾಗೂ ಉತ್ತರ ಕರ್ನಾಟಕದಲ್ಲಿಯೇ ಮನೆ ಮಾತಾಗಿದೆ.
ನಮ್ಮಲ್ಲಿ ಎಲ್ಲ ವರ್ಗದವರಿಗೂ ಎಲ್ಲ ಮಾರ್ಗಗಳಲ್ಲಿಯೂ ಎಲ್ಲ ವಯೋಮಾನದವರಿಗೂ ಹೊಂದುವಂತಹ ಅತ್ಯುತ್ತಮ ಉನ್ನತ ತಂತ್ರಜ್ಞಾನಗಳನ್ನೊಳಗೊಂಡ ದ್ವಿಚಕ್ರ ವಾಹನಗಳು ಲಭ್ಯವಿದ್ದು, ಸ್ಕೂಟರ್ಗಳಾದ ಪ್ಲೆಜರ್, ಮೆಸ್ಟ್ರೋ, ಮೋಟಾರ್ ಸೈಕಲ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಸ್ಪ್ಲೆಂಡರ್, ಸ್ಪ್ಲೆಂಡರ್ ಪ್ರೋ, ಸ್ಪ್ಲೆಂಡರ್ ಐಸ್ಮಾರ್ಟ್, ಪ್ಯಾಪ್ ಎಕ್ಸ್ಪ್ರೋ, ಗ್ಲ್ಯಾಮರ್, ಗ್ಲ್ಯಾಮರ್ ಎಫ್ಐ, ಇಗ್ನಿಟರ್ಸ್, ಎಕ್ಸ್ಟ್ರೀಮ್, ಹಂಗ್ ಅಲ್ಲದೆ ಝಡ್ಎಂಆರ್, ಕರಿಷ್ಮಾ ಆರ್ ಸೇರಿದಂತೆ ಎಲ್ಲ ಉನ್ನತ ಶ್ರೇಣಿಯ ದ್ವಿಚಕ್ರ ವಾಹನ ಕೊಳ್ಳಲು ನಮ್ಮಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿಯೂ ಎಕ್ಸ್ಚೇಂಜ್ ಸೌಲಭ್ಯವಿದೆ. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯ ಎನ್ಶೂರ್ ಪ್ಲಸ್ ಇನ್ಶೂರೆನ್ಸ್, ಹೀರೋ ಗುಡ್ ಲೈಫ್ ಮೊದಲ ಬಾರಿಗೆ ಭಾರತದಲ್ಲಿ 5 ವರ್ಷ ವಾರಂಟಿ ಸೌಲಭ್ಯ, ಇನ್ನು ಅನೇಕ ಅತ್ಯುನ್ನತ ನಗುಮೊಗದ ಸೇವೆಗಳಿಗಾಗಿ ಸಂಪರ್ಕಿಸಿ ಮೇಜರ್ ಶಕ್ತಿ ಮೋಟಾರ್ಸ್, ದೇವಿಕೆರೆ, ಶಿರಸಿ. ದೂರವಾಣಿ ಸಂಖ್ಯೆ 0838422589 ಮತ್ತು 2259722, ಮೊಬೈಲ್ 84949403481. ಸುಮುಖ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಖ್ಯಾತ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆಗಸ್ಟ್ 22ರ ಸಂಜೆ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಕಿಡ್ನಿ ವೈಫಲ್ಯದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸೇರಿದ್ದ ಅನಂತಮೂರ್ತಿ ಅವರನ್ನು ಮಣಿಪಾಲದ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ವೆಂಟಿಲೇಟರ್ ಚಿಕಿತ್ಸೆ ನೀಡಲಾಗುತ್ತಿತ್ತು. ಅನಂತಮೂರ್ತಿ ಅವರು ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು. ಕಿಡ್ನಿ ವೈಫಲ್ಯವು ಅವರನ್ನು ಕಾಡಿದ್ದು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿದ್ದರು. ಅನಂತಮೂರ್ತಿ ನಿಧನಕ್ಕೆ ಆಗಸ್ಟ್ 23ರಂದು ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಇಲಾಖೆಗಳಿಗೆ ಸರ್ಕಾರ ರಜೆ ಘೋಷಿಸಿದೆ. ಅನಂತಮೂರ್ತಿ ಕಥಾ ಸಾಹಿತ್ಯಕ್ಕೆ ಹೊಸ ತಿರುವು ನೀಡಿದ ಶ್ರೇಷ್ಠ ಕಥೆಗಾರರಾಗಿದ್ದರು. ವಿಶಿಷ್ಟ ಬಗೆಯ ಕಥಾಶೈಲಿಯನ್ನು ಅವರ ಕಥೆಗಳಲ್ಲಿ ಮತ್ತು ಕಾದಂಬರಿಗಳಲ್ಲಿ ನಾವು ಕಾಣಬಹುದು. 1932ರ ಡಿಸೆಂಬರ್ 22ರಂದು ಅನಂತಮೂರ್ತಿ ಜನಿಸಿದ್ದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸ್ನಾತಕೋತ್ತರ ಪದವಿ ಪಡೆದು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಪದವಿ ಗಳಿಸಿದ್ದರು. ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಕೊಟ್ಟಾಯಂ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಯಾಗಿ ಅವರು ಸೇವೆ ಸಲ್ಲಿಸಿದ್ದರು. ಅನಂತಮೂರ್ತಿ ಅವರು 1956ರಲ್ಲಿ ಎಸ್ತರ್ ಜೊತೆ ವಿವಾಹವಾಗಿದ್ದರು. 1984ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಸಂಸ್ಕಾರ, ಘಟಶ್ರಾದ್ದ ಮುಂತಾದ ಕಾದಂಬರಿಗಳನ್ನು ಮತ್ತು ಎಂದೆಂದು ಮುಗಿಯದ ಕತೆ, ಮೌನಿ ಮುಂತಾದ ಕಥಾ ಸಂಕಲನವನ್ನು ಅನಂತಮೂರ್ತಿ ಬರೆದಿದ್ದರು. ಆವಾಹನೆ ಎಂಬ ನಾಟಕವನ್ನು ಸಹ ಅನಂತಮೂರ್ತಿ ರಚಿಸಿದ್ದರು. ಸಾಹಿತ್ಯದಲ್ಲಿ ಪ್ರಾಪಂಚಿಕ ಅರಿವನ್ನು ಮೂಡಿಸಿದವರಾಗಿದ್ದರು. ಅನಂತಮೂರ್ತಿ ತೆರೆದ ಮನಸ್ಸಿನ ವ್ಯಕ್ತಿಯಾಗಿದ್ದರು. ನಂಬಿದ ವಿಷಯವನ್ನು ಯಾವುದೇ ಭಯವಿಲ್ಲದೆ ಹೇಳುತ್ತಿದ್ದರು. ಅನಂತಮೂರ್ತಿ ಸಮಾಜವಾದಿ ಚಿಂತನೆಯಿಂದ ಬೆಳೆದು ಬಂದವರು. ಅವರು ಜಾತ್ಯತೀತ ನಿಲುವು ಹೊಂದಿದ್ದು ಕೋಮುವಾದಿ ನಿಲುವನ್ನು ಉಗ್ರವಾಗಿ ಖಂಡಿಸುತ್ತಿದ್ದರು. ನರೇಂದ್ರ ಮೋದಿ ಪ್ರಧಾನಿಯಾದರೆ ತಾವು ಈ ದೇಶದಲ್ಲೇ ಇರುವುದಿಲ್ಲ ಎಂದು ಹೇಳುವ ಮೂಲಕ ಅನಂತಮೂರ್ತಿ ವಿವಾದಕ್ಕೆ ಗುರಿಯಾಗಿದ್ದರು. ಅನಂತಮೂರ್ತಿ ಈಗ ಜಗತ್ತನ್ನೇ ಬಿಟ್ಟು ಹೋಗಿದ್ದಾರೆ. ದಿಗ್ಗಜ ಅನಂತಮೂರ್ತಿ ಅವರ ನಿಧನಕ್ಕೆ ಇಡೀ ಸಾಹಿತ್ಯ ಲೋಕ ದುಃಖ ತಪ್ತವಾಗಿದೆ. ನಾಡಿನ ಗಣ್ಯ ವ್ಯಕ್ತಿಗಳು ಅನಂತಮೂರ್ತಿ ಅವರ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ, ಸನ್ಮತಿ ಸಾಹಿತ್ಯ ಪೀಠದ ಅಧ್ಯಕ್ಷ ಧರಣೇಂದ್ರ ಕುರ್ಕುರಿ, ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಸುಮುಖ ಟಿವಿಯ ಪ್ರಧಾನ ಸಂಪಾದಕ ಜಿ ಸುಬ್ರಾಯ್ ಭಟ್ ಬಕ್ಕಳ ಸೇರಿದಂತೆ ಜಿಲ್ಲೆಯ ಅನೇಕ ಸಂಘಟನೆಗಳು, ಸಾಹಿತಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಶಿರಸಿಯ ಗಣೇಶ ನಗರದ ವಿಜಯಶ್ರೀ ಮಹಿಳಾ ಮಂಡಳದವರು ಆಗಸ್ಟ್ 25ರಂದು ಮಧ್ಯಾಹ್ನ 3:30ಕ್ಕೆ ಗಣೇಶ ನಗರದ ಶ್ರೀ ಮಾರುತಿ ದೇವಸ್ಥಾನದ ಆವಾರದಲ್ಲಿ ಶ್ರೀಕೃಷ್ಣ ಛದ್ಮವೇಷ ಸ್ಪರ್ಧೆ ಮತ್ತು ಆರತಿ ತಾಟಿನ ಸ್ಪರ್ಧೆ ಹಾಗೂ ಕ್ರೀಡಾ ವಿಜೇತರಿಗೆ ಹಾಗೂ ಅಂಗನವಾಡಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ಬಹುಮಾನ ವಿತರಣೆ ಹಾಗೂ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜೋನ್ನತಿ ಸಂಘದ ಶಿರಸಿ ಶಾಖೆಯವರು ಆಗಸ್ಟ್ 24ರಂದು ಬೆಳಿಗ್ಗೆ 10 ಗಂಟೆಗೆ ಶಿರಸಿಯ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಸತ್ಯನಾರಾಯಣ ವ್ರತ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿ ಎಪಿಎಂಸಿಗೆ ಕಳಿಯ ಬಸ್ ತಂಗುದಾಣ, ಮಾನಸಿಕ ಅಸ್ವಸ್ಥರ ಗೂಡು, ಸಂಬಂಧಿಸಿದ ಅಧಿಕಾರಿಗಳಿಗೆ ಇದು ಕಾಣಿಸುತ್ತಿಲ್ಲ ನೋಡಿ.
ಶ್ರೀಗೇಹಳ್ಳಿ ಬಳಿ 40,000 ರೂಪಾಯಿ ಮೌಲ್ಯದ ಶ್ರೀಗಂಧ ವಶ. ಚೋರ ಪರಾರಿ 12 ಕೆಜಿ ಶ್ರೀಗಂಧ ಮತ್ತು ಎಂಎಟಿ ಬೈಕ್ ವಶ. 6,000 ಹೆಚ್ಚು ಗಣೇಶ ಚಿತ್ರ ಸಂಗ್ರಹಿಸಿರುವ ಶಿರಸಿ ಆದರ್ಶ ನಗರದ ಪೂರ್ಣಿಮಾ ಪಲ್ಲವಿ ಅಮ್ಮ ಮಗಳ ಹವ್ಯಾಸ ದರ್ಶನ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ವಿಧಿವಶ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.